ಹಲೋ ಫ್ರೆಂಡ್ಸ್, ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಜಿ ಕೆ ಬೆಸ್ಟೋನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾವು January 9, 2022 ನಡೆದಂಥ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತಹ ಅಂದರೆ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಇದ್ದೇವೆ. ಸೊ ಇದು ಬಂದುಬಿಟ್ಟು ನಿಮ್ಮ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ಇನ್ January 9, ಪ್ರವಾಸಿ ಭಾರತೀಯ ದಿವಸ. 2003 ಈ ದಿನವನ್ನು ಆಚರಣೆ ಮಾಡಲಾಗ್ತಾಯಿದೆ. 15 January 2009 ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದ ದಿನವನ್ನು ಪ್ರವಾಸಿ ಭಾರತೀಯ ದಿನವಾಗಿ ಆಚರಿಸಲಾಗ್ತಾಯಿದೆ. ಭಾರತದ ಮೊದಲ ಓಪನ್ ರಾಕ್ ಮ್ಯೂಸಿಯಮನ್ನು ಹೈದರಾಬಾದ್ನಲ್ಲಿ ಉದ್ಘಾಟನೆ ಮಾಡಲಾಯಿತು. ಸುಮಾರು 55 ಮಿಲಿಯನ್ ಹಾಗೂ 3.3 ಬಿಲಿಯನ್ ವರ್ಷಗಳಷ್ಟು ಹಳೆಯದಾದ ಬಂಡೆಗಳ ಸಂಗ್ರಹಣೆಯನ್ನು ಇಲ್ಲಿ ಕಾಣಬಹುದು. ಇತ್ತೀಚೆಗೆ ಪ್ರಕಟಣೆಗೊಂಡ ಜಾಗತಿಕ Top 10 ಆನ್ ಟೈಮ್ ರಿಫಾರ್ಮೆನ್ಸ್ ವಿಮಾನ ನಿಲ್ದಾಣಗಳಲ್ಲಿ ಚೆನ್ನೈ ವಿಮಾನ ನಿಲ್ದಾಣ 8 ಸ್ಥಾನ ಪಡೆದುಕೊಂಡಿದೆ. ಸೊ ಮೊದಲ ಸ್ಥಾನ ಮಿಯಾಮಿ ಏರ್ಪೋರ್ಟ್ USA ಪಡೆದುಕೊಂಡಿದೆ. ದ್ವಿತೀಯ ಸ್ಥಾನ ಫುಕುಮೋಕಾ ಏರ್ಪೋರ್ಟ್ ಜಪಾನ್ ಪಡೆದುಕೊಂಡಿದೆ. ಅತ್ಯುತ್ತಮ ಸಮಯ ಪಾಲನೆ ಮಾಡುವ ವಿಮಾನ ನಿಲ್ದಾಣಗಳ ಪಟ್ಟಿ ಇದಾಗಿದೆ. CACP ಆಯೋಗದ ಅಧ್ಯಕ್ಷರಾಗಿ ವಿಜಯಪಾಲ್ ಶರ್ಮಾ ಮರು ಆಯ್ಕೆಗೊಂಡರು. CACP ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸ್ ಇದರ ಒಂದು ಸ್ಥಾಪನೆ 1965, ಕೇಂದ್ರ ನವದೆಹಲಿ. ಇತ್ತೀಚೆಗೆ ಸಿ ಡಾರ್ ಡ್ರ್ಯಾಗನ್ 2022 ಹೆಸರಿನ ಬಹುರಾಷ್ಟ್ರೀಯ ನೌಕಾ ವ್ಯಾಯಾಮವು USA ನೇತೃತ್ವದಲ್ಲಿ ಗುವಾಮ್ನ ಆ್ಯಂಡರ್ಸನ್ ವಾಯುಪಡೆ ನೆಲೆಯಲ್ಲಿ ಜರುಗಿತು. ಭಾಗವಹಿಸಿದ ರಾಷ್ಟ್ರಗಳು ಭಾರತ, ಆಸ್ಟ್ರೇಲಿಯಾ, ಕೆನಡಾ, USA, ದಕ್ಷಿಣ ಕೊರಿಯಾ ಮತ್ತು ಜಪಾನ್. ಈ ವ್ಯಾಯಾಮದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ತಂಡಕ್ಕೆ ನೀಡುವ ಡ್ರ್ಯಾಗನ್ ಬೆಲ್ಟ್ ಪ್ರಶಸ್ತಿಗೆ ಕೆನಡಾದ ವಾಯುಪಡೆ ಭಾಜನವಾಯಿತು. ಸೊ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ICSI ಸಂಸ್ಥೆಯು ಆಯೋಜಿಸಿದ 49 ಆವೃತ್ತಿಯ ICSI ರಾಷ್ಟ್ರೀಯ ಸಮ್ಮೇಳನವು ಬೆಂಗಳೂರಿನಲ್ಲಿ January 6-8 ಜರುಗಿತ್ತು. ಸಭೆಯ ಒಂದು ಥೀಮ್ ಏನಪ್ಪ ಅಂದರೆ ಗುಡ್ ಗವರ್ನೆನ್ಸಿ ದ ಯೂನಿವರ್ಸಲ್ ಧರ್ಮ. ಸೊ ICSI ಸ್ಥಾಪನೆ 1968, ಕೇಂದ್ರ ಕಚೇರಿ ನವದೆಹಲಿ. ಪಾಕಿಸ್ತಾನ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶರಾಗಿ ಆಯೇಷಾ ಮಲಿಕ್ ನಿಯುಕ್ತಗೊಂಡರು. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್, PM ಇಮ್ರಾನ್ ಖಾನ್, ಅಧ್ಯಕ್ಷ ಆರಿಫ್ ಅಲ್ವಿ. ಸೊ ಇವಾಗ ಪ್ರಸ್ತುತ ಅಂದರೆ ಜುಲೈನೇ. ಸೊ ಇಲ್ಲಿಗೆ ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಚೇಂಜಸ್ ಬಗ್ಗೆ ನಾವು ಜುಲೈ ಕರೆಂಟ್ ಅಫೇರ್ಸ್ ಬಂದಾಗ ತಿಳಿಸಿಕೊಡ್ತೇನೆ. ಒಪೆಕ್ ಸಂಘಟನೆಯು ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ಹೈತಮ್ ಅಲ್ ಗೈಸ್ ಇವರು ಕುವೈತ್ದವರು ನೇಮಕ ಆಗಿದ್ದಾರೆ. ಒಪೆಕ್ ಅಂದರೆ ಆರ್ಗನೈಜೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಸೊ ಇದರ ಒಂದು ಸ್ಥಾಪನೆ 1960, ಕೇಂದ್ರ ವಿಯೆನ್ನಾ. ಸೊ ಒಪೆಕ್ ಸಂಘಟನೆ ಪ್ರಮುಖ ವರದಿ ವರ್ಲ್ಡ್ ಆಯಿಲ್ ಔಟ್ಲುಕ್ ಆಗಿದೆ. ಸೊ ಅದೇ ರೀತಿಯಾಗಿ January 10 ಒಂದು ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳು. January 10 ವಿಶ್ವ ಹಿಂದಿ ದಿನ. 2006 ಮೊದಲ ಬಾರಿ ಈ ದಿನವನ್ನು ಭಾರತ ಸರ್ಕಾರವು ಆಚರಿಸಿತು. 1975 January 10 ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಮೊದಲ ವಿಶ್ವ ಹಿಂದಿ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದರು. ಅದರ ನೆನಪಿಗಾಗಿ 2006 January 10 ವಿಶ್ವ ಹಿಂದಿ ದಿನವನ್ನಾಗಿ ಆಚರಣೆ ಮಾಡ್ತಾ ಬರ್ತಾ ಇದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರತಾಪ್ ಸಿಂಗ್ ರಾಣೆ ಇವರು ಗೋವಾ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು. ಗೋವಾ ವಿಧಾನಸಭೆಗೆ ಸತತ 11 ಶಾಸಕರಾಗಿ, 6 ಗೋವಾದ CM ಆಗಿ, ಶಾಸಕರಾಗಿ 50 ಪೂರೈಸಿದ ರಾಣಿಯವರಿಗೆ ಗೋವಾ ರಾಜ್ಯ ಸರ್ಕಾರವು ಜೀವಮಾನ ಕ್ಯಾಬಿನೆಟ್ ಸ್ಥಾನಮಾನ ನೀಡಿ ಗೌರವಿಸಿತು. ಗೋವಾದ ರಾಜಧಾನಿ ಪಣಜಿ, CM ಪ್ರಮೋದ್ ಸಾವಂತ್, ರಾಜ್ಯಪಾಲರು
ಶ್ರೀಧರನ್ ಪಿಳ್ಳೆ. ಭಾರತದ ಮೊದಲ ಸ್ವದೇಶಿ ಸರ್ವರ್ ರುದ್ರವನ್ನು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವಾಲಯವು ಅನಾವರಣಗೊಳಿಸಿತು. ಇದು ಭಾರತದ ಮೊದಲ ಸ್ವದೇಶಿ ಸರ್ವರ್ ಆಗಿದೆ ರುದ್ರ. ಸೊ ಈ ಸರ್ವರನ್ನು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ CDAC ಸಂಸ್ಥೆಯು ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಷಿನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಿದೆ. ಇತ್ತೀಚೆಗೆ ಭಾರತ ಸರ್ಕಾರವು ವಿದೇಶ ಯಾತ್ರೆ ಕೈಗೊಳ್ಳುವ ನಾಗರಿಕರಿಗೆ ಚಿಪ್ ಆಧಾರಿತ ಇ ಪಾಸ್ಪೋರ್ಟ್ ಜಾರಿ ಮಾಡುವುದಾಗಿ ಘೋಷಣೆ ಮಾಡಿದೆ. ಆಸ್ಟ್ರೇಲಿಯಾದ ಅಡಿಲೇಡ್ನಲ್ಲಿ ಜರುಗಿದ 2022 ಅಡಿಲೇಡ್ ಇಂಟರ್ನ್ಯಾಷನಲ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ರೋಹನ್ ಬೋಪಣ್ಣ ಮತ್ತು ರಾಮ್ಕುಮಾರ್ ರಾಮನಾಥ್ ಪ್ರಶಸ್ತಿ ಜಯಿಸಿದರು. ಭಾರತದಲ್ಲಿ ಕ್ರಿಪ್ಟೋಕರೆನ್ಸಿ ಮೇಲೆ ನಿಗಾ ಇಡುವ ಸಲುವಾಗಿ ಕ್ರಿಪ್ಟೋವೈರ್ ಸಂಸ್ಥೆಯು ದೇಶದ ಮೊದಲ ಕ್ರಿಪ್ಟೋ ಇಂಡೆಕ್ಟ್ IC15 ಜಾರಿಗೆಗೊಳಿಸಿತು. ಕ್ರಿಪ್ಟೋ ಎಕ್ಸ್ಚೇಂಜ್ನಲ್ಲಿ ಅಧಿಕ ವ್ಯವಹಾರ ನಡೆಸುವ ಟಾಪ್ 15 ಕ್ರಿಪ್ಟೋಕರೆನ್ಸಿಗಳ ಮೇಲೆ ಈ ಕ್ರಿಪ್ಟೋವೈರ್ ಸೂಪರ್ ಆ್ಯಪ್ ನಿಗಾ ಇಡಲಿದೆ. ಇತ್ತೀಚೆಗೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ WFP ಸಂಘಟನೆಯು ಭಾರತದಲ್ಲಿ ಶಾಲೆಗಳ ಬಿಸಿಯೂಟ ಕಾರ್ಯಕ್ರಮದಲ್ಲಿ ಸುರಕ್ಷತೆ ಸ್ವಚ್ಛತೆಯ ಯೋಜನೆಗಳನ್ನು ಹೆಚ್ಚಿಸುವ ಸಲುವಾಗಿ ಅಕ್ಷಯ ಪಾತ್ರ ಫೌಂಡೇಶನ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿತು. WFP ಸ್ಥಾಪನೆ 19 ಡಿಸೆಂಬರ್ 1961. ಕೇಂದ್ರ ರೋಮ್. ಸೊ ಮುಖ್ಯಸ್ಥ ಡೇವಿಡ್ ಬಿಸ್ಲೆ. ಸೊ ಅಕ್ಷಯ ಪಾತ್ರ ಫೌಂಡೇಶನ್ ಇದರ ಒಂದು ಕೇಂದ್ರ ಕಚೇರಿ ಬೆಂಗಳೂರು. ಸೊ ಇದೊಂದು ಅಕ್ಷಯ ಪಾತ್ರ ಫೌಂಡೇಶನ್ದ ಒಂದು ಉದ್ದೇಶ ಏನಪ್ಪ ಅಂದರೆ, ಮಕ್ಕಳಿಗೆ ಅಂದರೆ ಸರ್ಕಾರಿ ಶಾಲೆ ಅಥವಾ ಅನುದಾನಿತ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿ ಊಟವನ್ನು ಒದಗಿಸುವ ಕಾರ್ಯಕ್ರಮವನ್ನು ಇದು ಮಾಡುತ್ತೆ. ಸೊ ಒದಗಿಸುವ ಕಾರ್ಯವನ್ನು ಇದು ಮಾಡುತ್ತೆ ಅಕ್ಷಯ ಪಾತ್ರ ಫೌಂಡೇಶನ್. ಸೊ ಅಕ್ಷಯ ಪಾತ್ರ ಅಂದರೆ ಬಿಸಿ ಊಟ ಒದಗಿಸುವ ಒಂದು ಕಾರ್ಯಕ್ರಮ. ಸಿಟಿ ಲೆವೆಲ್ಗಳಲ್ಲಿ ಪಟ್ಟಣಗಳಲ್ಲಿ ಶಾಲೆಗಳಿಗೆ ಖುದ್ದಾಗಿ ಬಿಸಿ ಊಟ ಅನ್ನ ಸಾಂಬಾರ್ ಕೆಲವು ಬಾರಿ ಚಪಾತಿ ರೊಟ್ಟಿ ಹಾಗೂ ಕೆಲವು ಬಾರಿ ಸ್ವೀಟ್ ಈ ರೀತಿ ವಿವಿಧ ರೀತಿಯಲ್ಲಿ ಶಾಲೆಗಳಿಗೆ ಬಿಸಿ ಊಟವನ್ನು ಒದಗಿಸುವ ಒಂದು ಕಾರ್ಯಕ್ರಮವನ್ನು ಇದು ಹಾಕಿಕೊಂಡಿದೆ ಅಥವಾ ಕಾರ್ಯವನ್ನು ಇದು ಮಾಡುತ್ತೆ. ಸೊ ಇದು NGO ಮಾಡುತ್ತೆ, NGO ಸರ್ಕಾರದೊಂದಿಗೆ ಸಮ್ಮಿಲನವಾಗಿ NGO ಈ ಒಂದು ಕೆಲಸ ಮಾಡುತ್ತೆ. ಸೊ ಈ ರೀತಿಯ ಒಂದು ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ GkBestone ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿರಿ. ಸೊ ಅದರೊಂದಿಗೆ ನಮ್ಮ ಒಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಆದಂತಹ MHNB24 ಇದರಲ್ಲಿ ಹಲವಾರು ರೀತಿಯ ಪ್ರೊಡಕ್ಟಿನ ಒಂದು ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂ ಇರುತ್ತೆ. ಸೊ ನೀವು ಅದನ್ನು ಬೇಕಾದ್ರೆ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇದರ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅಲಾಟ್.